ಪ್ರತಿ ತಿಂಗಳು ಕೂಡ ಎರಡು ಎರಡು ಸಾವಿರ ರೂಪಾಯಿನ ಪಡ್ಕೋತಾಯಿರಾ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಗೆ ಎಂಟನೇ ಕಾಂತಿ ಹಣ ಪಡ್ಕೊಳ್ಳೋಕ್ಕೆ ನಾಲ್ಕು ಹೊಸ ಬದಲಾವಣೆಗಳನ್ನ ತಂದಿದ್ರೆ ಇದನ್ನು ನೀವು ಫಾಲೋ ಮಾಡಿರಲೇಬೇಕಾಗುತ್ತೆ ಇಲ್ಲಾಂದರೆ ಎಂಟನೇ ಕಾಂತಿ ಹಣ ಮಿಸ್ ಮಾಡ್ಕೋದಿರ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾಕೆಂದರೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸಿಗೆ ಅಪ್ಡೇಟ್ಸನ್ನು ನೀಡ್ಬೋದಾಗಿರುತ್ತೆ ಇಲ್ಲಿ ಫಸ್ಟ್ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಡೈರೆಕ್ಟಾಗಿ ಬಿಡುಗೋಗಕ್ಕಿಂತ ಮುಂಚೆ ಇಲ್ಲಿ ಎಂಟನೇ ಕಂತಿ ಹಣ ಬಿಡುಗಡೆ ಆಗಿದೆಯಾ ಆಗಿಲ್ವಾ ಖಂಡಿತವಾಗಲೂ ಬಿಡುಗಡೆ ಆಗಿದೆ ಇಲ್ಲಿ ಸ್ಕ್ರೀನ್ ಮೇಲೆ ನಿಮ್ಗೆ ನೋಡ್ಬೋದು ಸ್ಕ್ರೀನ್ಶಾಟು ಕೂಡ ಹಾಕಿದ್ದೀನಿ ಅಷ್ಟು ಕಮೆಂಟ್ಸ್ ಎಷ್ಟು ಜನ ಮಾಡಿದರೆ ನಮಗೆ ಎಂಟನೇ ಕಂತಿ ಬಂದಿದೆ ಅಂತ ತಿಳಿಸ್ಕೊಟ್ಟಿರೋರ್ದು ಇಲ್ಲಿ ನೋಡಿ ನಿಮಗೆ ಇಂಟರ್ನೆಟ್ ಕಾಂತಿ ಹಣ ಇವಾಗ ಬರಬೇಕಂದ್ರೆ ಈ ನಾಲ್ಕು ಹೊಸ ಬದಲಾವಣೆಗಳು ಏನಾಗಿದೆ ನೀವೆಲ್ಲರೂ ಕೂಡ ಫಾಲೋ ಮಾಡಬೇಕು ಇಲ್ಲ ಅಂದರೆ ನಿಮಗೆ ಇಂಟರ್ನೆಟ್ ಕಾಂತಿ ಹಣ ಬರೋಲ್ಲ ಇವಾಗ ಅದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಾಲ್ಕನೇದು ತುಂಬ ಅದರಲ್ಲಿ ತುಂಬಾ ಇಂಪಾರ್ಟೆಂಟು ಇಲ್ಲಿ ನೀವೇನಾದರೂ ಇವಾಗ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿನ ಪಡ್ಕೋತಾಯಿರ ಆದರೆ ಕೆಲವ್ರು ಏನು ಮಾಡ್ತಾ ಇರ ಅಂದರೆ ಕಮೆಂಟ್ ನಮ್ಗೆ ಇನ್ನೂ ಏಳನೇ ಕಂತಿನ ಹಣ ಬಂದಿಲ್ಲ ಇವಾಗ ಆಗಲಿ ಎಲ್ಲರೂ ಕೂಡ ಎಂಟನೇ ಕಂತಿ ಹಣ ರಿಸೀವ್ ಇದ್ದಾರೆ ನಾವೇನು ಮಾಡಬೇಕು ಅಂತಲೂ ಕೂಡ ಕೆಲವ್ರು ಇರ ನೀವೇನು ಕೂಡ ತಲೆ ಕೆಟ್ಟಿಸ್ಕೊಬಿಡಿ ಏನಾದರೂ ಒಂದು ತಿಂಗಳು ಬಂದಿಲ್ಲ ಅಂದರೆ ಏನು ಮಾಡ್ತಾರೆ ಅಂದ್ರೆ ಅದನ್ನ ಆ್ಯಡ್ ಮಾಡಿ ಕೂಡ ಕೊಡ್ತಾರೆ ಗೃಹಲಕ್ಷ್ಮಿ ಯೋಜನೆ ಹಣನ ಅದರಿಂದ ನೀವೇನು ಕೂಡ ಅದ್ರ ಬಗ್ಗೆ ತಲೆ ಕೆಟ್ಟಿಕೊಳ್ಳುತ್ತೆ ಇಲ್ಲ ಮತ್ತು ಎಷ್ಟು ಜನ ಕಮೆಂಟ್ ಆಗ್ತಿರೋದು ನಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ಒಂದು ತಿಂಗಳು ಕೂಡ ಹಣನೇ ಬಂದಿಲ್ಲ ನಾವೇನು ಮಾಡಬೇಕು ಅಂತಲೂ ಕೂಡ ಕೇಳ್ತಾ ಇಲ್ಲ ಇಲ್ಲಿ ನಿಮಗೆ ಇನ್ನೊಂದು ಕೂಡ ಕಮೆಂಟ್ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ ಇಲ್ಲಿ ಇವ್ರಿಗೂ ಕೂಡ ಸೇಮ್ ನಿಮ್ಮ ಥರನೇ ಆಗಿದೆ ಇವ್ರಿಗೆ ಕಳೆದ ಒಂದು ಎರಡು ಮೂರು ಹಿಂದೆ ಎರಡು ಸಾವಿರ ರೂಪಾಯಿ ಬಂದಿದೆ ಒಂದು ಕಂತಿನ ಹಣ ಆರು ತಿಂಗಳಿಂದ ಬರ್ದಿರೋ ಹಣ ಒಂದು ಈ ತಿಂಗಳು ಬಂದಿದೆ ಇನ್ನೂ ಮಿಕ್ಕಿದ ಕಂತು ಕೂಡ ಈ ಸರ್ಕಾರದ ಏನೋ ಹಾಕ್ಕೊಡ್ತಾರೆ ಖಂಡಿತವಾಗಲೂ ಬರುತ್ತೆ ಏನು ಕೂಡ ತಲೆ ಕೆಡಿಸ್ಕೊಳ್ಳೋ ಆಗತ್ತೆ ಇಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನೆದು ಎಂಟನೇ ಕಂತಿ ಹಣದಲ್ಲಿ ಏನೇನು ಬದಲಾವಣೆಗಳಾಗಿದೆ ಅದ್ರ ಬಗ್ಗೆ ನೋಡೋಣ ವೀಡಿಯೋನ ಕಂಪ್ಲೀಟಾಗಿ ನೋಡ್ತಾ ಹೋಗಿ ಇಲ್ಲಿ ಮೊದಲೇ ಬದಲಾವಣೆ ಆಗ್ತಾ ಇರೋದೇನೆಂದ್ರೆ ಇವಾಗ ಯಾರ್ಯಾರು ಇವಾಗ ಏಪ್ರಿಲಲ್ಲಿ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡ್ಸ್ಕೊತಾರೆ ಅವ್ರಿಗೆ ಎಂಟನೇ ಕಂತಿನ ಹಣ ಬಂದ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಬರುತ್ತೆ ಯಾಕಂದ್ರೆ ನೀವು ಏನು ಚೇಂಜಸ್ನ ಮಾಡ್ತೀರಾ ರೇಷನ್ ಕಾರ್ಡಲ್ಲಿ ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ತಲುಪಬೇಕಾಗುತ್ತೆ ಅದರಿಂದ ಸ್ವಲ್ಪ ಟೈಮ್ನ ತಗೊಂಡು ನಿಮಗೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಬಿಟ್ಟು ನಿಮಗೆ ಎಂಟನೇ ಕಂತಿನ ಹಣ ಬಂದು ಜಮೆ ಆಗುತ್ತೆ ಮತ್ತು ಎರಡನೇ ಬದಲಾವಣೆ ಏನಾಗ್ತಾ ಇರೋದಂದರೆ ಇವಾಗ ನೀವು ಯಾರ್ಯಾರು ಇವಾಗ ಬ್ಯಾಂಕ್ ಅಕೌಂಟಲ್ಲಿ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಅಕೌಂಟ್ನ ಓಪನ್ ಓಪನ್ ಮಾಡಿಸ್ಕೋತಾ ಇದರಲ್ಲ ಆದ ಸೀಡಿಂಗ್ ಚೇಂಜ್ ಮಾಡಿಸ್ಕೋತಾ ಇದೀರ ಇನ್ನೊಂದು ಬ್ಯಾಂಕ್ ಅಕೌಂಟ್ಗೆ ಅವ್ರಿಗೂ ಕೂಡ ಏನಾಗುತ್ತೆ ಅಂದರೆ ಹಣ ಬಂದ್ಬಿಟ್ಟು ಈ ತಿಂಗಳು ಬರಬೇಕಾಗಿದ್ದು ನಿಮಗೆ ಮುಂದಿನ ತಿಂಗಳಿಗೆ ಶಿಫ್ಟ್ ಆಗುತ್ತೆ ನೀವು ಕೂಡ ವೆಯ್ಟ್ ಮಾಡಬೇಕಾಗತ್ತೆ ಮತ್ತೆ ಮೂರನೇ ಅಪ್ಡೇಟ್ ಏನಪ್ಪ ಅಂದರೆ ಇಲ್ಲಿ ಯಾರ್ಗ್ಯಾರಿಗೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರಲ್ಲ ಪೆಂಡಿಂಗ್ ಆಗಿಬಿಟ್ಟಿದೆ ಒಂದು ಐದಾರು ತಿಂಗಳಿಂದ ಬರ್ತಾ ಇರಲ್ಲ ಅವ್ರಿಗೂ ಕೂಡ ಈ ತಿಂಗಳು ಅಂದರೆ ಏಪ್ರಿಲಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಪೆಂಡಿಂಗ್ ಅಮೌಂಟು ಕೂಡ ಬರುತ್ತೆ ನೀವು ತಲೆ ಕೆಡಿಸ್ಕೊಳ್ಳೋ ಆಗತ್ತೆ ಇಲ್ಲ ಮತ್ತೆ ಇನ್ನು ನಾಲ್ಕನೇ ಅಪ್ಡೇಟ್ ಏನಪ್ಪಾ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ನೀವು ಯಾರ್ಯಾರು ಇವಾಗ ಎರಡೆರಡು ಸಾವಿರ ರೂಪಾಯಿನ ಪಡ್ಕೋತಾ ಇದ್ದೀರಾ ನಿಮ್ದೆಲ್ಲಾರ್ದು ಕೂಡ ಆಧಾರ್ ಕಾರ್ಡಲ್ಲಿ ಎನ್ ಪಿ ಸಿ ಐ ಲಿಂಕ್ ಆಗಿರಬೇಕಾಗುತ್ತೆ ಯಾರಾದರೂ ಇವಾಗ ಚೇಂಜಸ್ನ ಮಾಡ್ಕೊಂಡಿದ್ರೆ ನಿಮ್ಮ ಅಕೌಂಟ್ ಏನಾದರೂ ಶಿಫ್ಟ್ ಮಾಡಿಸಿದ್ರಾ ಅಥವಾ ಹೊಸ ಅಕೌಂಟ್ಗೆ ಏನಾದರೂ ಎನ್ ಪಿ ಸಿ ಐ ಲಿಂಕ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿರಾ ಅಂದ್ರೆ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೋಬೇಕಾದ್ರೆ ಸಮಸ್ಯೆ ಆಗುತ್ತೆ ಇವಾಗ ಸಿದ್ದಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಯಾವುದೇ ತರದ ಚೇಂಜಸ್ನ ಮಾಡಕ್ಕೆ ಹೋಗ್ಬಿಡಿ ಮತ್ತೆ ಈ ಒಂದು ವಿಡಿಯೋನ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊತಾ ಇರ್ತಾರೆ ಎರಡು ಎರಡು ಸಾವಿರ ಪ್ರತಿಯೊಬ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಟ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಧನ್ಯವಾದಗಳು